ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಮೈಸೂರು ಯೋಗ ಒಕ್ಕೂಟದಿಂದ 10ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯಮಟ್ಟದ ಯೋಗ ಸ್ಪರ್ಧೆಯನ್ನು ಮೈಸೂರಿನಲ್ಲಿಂದು ಆಯೋಜಿಸಲಾಗಿತ್ತು. 8 ವರ್ಷದಿಂದ ಹಿಡಿದು 50 ವರ್ಷದ ತನಕ ವಿವಿಧ ವಯೋಮಾನದ ಮಂದಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಯೋಗದ ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ದೂರದರ್ಶನದೊಂದಿಗೆ ಯೋಗಪಟು ಅಪೇಕ್ಷಾ ಬಸವರಾಜ್ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದು ಖುಷಿ ತಂದಿದೆ ಎಂದರು. ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ. ನಾನು 8 ವರ್ಷದಿಂದ ಮಾಡ್ತಾ ಇದ್ದೀನಿ ಯೋಗ. ಲಾಸ್ಟ್ ಟೈಮ್ ವಿಧಾನಸೌಧದಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟೆ, ಆಮೇಲೆ ಪಾಂಡಿಚೇರಿಯಲ್ಲಿ 3rd place ಬಂತು, ದುಬೈಲ್ 1st place ಆಯ್ತು. ಯೋಗ ಆರೋಗ್ಯಕ್ಕೆ, ದೇಹಕ್ಕೆ ಮತ್ತೆ ಮನಸ್ಸಿಗೆ. ಯೋಗಪಟು ಐಸಿರಿ ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಯೋಗ ಮತ್ತೆ ಯೋಗ ನಮಗೆ ಸಾಧನೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಕೇಳಿ ಸ್ಕೂಲ್ ನಾಕಡ್ಬಾವಿಯಿಂದ ಬಂದಿ. ರಾಜ್ಯಮಟ್ಟ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಕಾರ್ಯದರ್ಶಿ ಗೀತಾ ಕುಮಾರ್ ರಾಜ್ಯದ ಎಲ್ಲೆಡೆಯಿಂದ ಯೋಗ ಸ್ಪರ್ಧಿಗಳು ಭಾಗವಹಿಸಿ ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. 8 ಹಂತಗಳಲ್ಲಿ ಸ್ಪರ್ಧೆ ನಡೆಯುತ್ತಿದೆ. ಬಾಲಕರು ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಹಿಂದೆ ನಡೀತಾ ಇರುವಂತಹ ಯೋಗಾಸನ ಸ್ಪರ್ಧೆಗೆ ರಾಜ್ಯದ ಎಲ್ಲ ಕಡೆಯಿಂದನೂ ಮಕ್ಕಳುಗಳು ಬಂದಿದ್ದಾರೆ, ಪೇರೆಂಟ್ಸ್ ಬಂದಿದ್ದಾರೆ, ಹಾಗೆ ಶಿಕ್ಷಕರು ಬಂದಿದ್ದಾರೆ, ಜಡ್ಜಸ್ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. 2030 ಫೌಂಡೇಶನ್ನ ಸಂಸ್ಥಾಪಕ ಡಾಕ್ಟರ್ PS ಗಣೇಶ್ ಕುಮಾರ್ 2036ರಲ್ಲಿ ನಡೆಯಲಿರುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಯೋಗವನ್ನು ಸೇರಿಸಬೇಕು, ಜೊತೆಗೆ ಕ್ರೀಡಾಕೂಟದ ಆತಿಥ್ಯವನ್ನು ಭಾರತ ವಹಿಸಬೇಕು ಎನ್ನುವುದು ನಮ್ಮ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ತಯಾರು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸ್ಪರ್ಧೆಗಳನ್ನು ನಡೆಸಿದ್ರೆ ಖಂಡಿತವಾಗಲೂ ಮುಂದೆ ಈಗಿನ ಒಂದು ಪುಟಾಣಿಗಳು ಮುಂದೆ ನಮ್ಮ ಭಾರತಕ್ಕೆ ಪದಕಗಳನ್ನು ತರಲಿಕ್ಕೆ ಮತ್ತು ಹೆಸರನ್ನ ತರಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನುವಂಥ ಭಾವನೆಯೊಂದಿಗೆ